ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕ್ರಾಂತಿ OTT ರಿಲೀಸ್ ಯಾವಾಗ ಎಲ್ಲಿ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕ್ರಾಂತಿ ಸಿನಿಮಾ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಬಹುಕೋಟಿ ವೆಚ್ಚದಲ್ಲಿ ಈ ಮಾಸ್ ಎಂಟರ್ಟೈನರ್ ಸಿನಿಮಾ ನಿರ್ಮಾಣ ಆಗಿದೆ. ಈಗಾಗಲೇ ಚಿತ್ರದ ಸಾಂಗ್ ರಿಲೀಸ್ ಆಗಿ ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಿಸಿದೆ. ಇದೀಗ ಸಿನಿಮಾ OTT ಸ್ಟ್ರೀಮಿಂಗ್ ಬಗ್ಗೆಯೂ ಸುಳಿವು ಸಿಕ್ಕಿದೆ. ಹೌದು ಸ್ನೇಹಿತರೆ, ಮೊದಲೆಲ್ಲ ಸಿನಿಮಾಗಳು ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಉತ್ತಮ ಪ್ರದರ್ಶನ ಕಂಡ ನಂತರ ಟಿವಿಯಲ್ಲಿ ಪ್ರಸಾರ ಆಗ್ತಾ ಇತ್ತು. ಈಗ ಟಿವಿಗೂ ಮೊದಲು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಿನಿಮಾ ಎಂಟ್ರಿ ಕೊಡ್ತಾ ಇದೆ. OTT ಚಂದಾದಾರರು ತಮಗೆ ಇಷ್ಟವಾದ ಸಮಯದಲ್ಲಿ ಸಿನಿಮಾವನ್ನು ನೋಡಬಹುದು. ಯಾವುದೇ ಸಿನಿಮಾ ಆದರೂ ಕೂಡ ಥಿಯೇಟರ್ನಲ್ಲಿ ರಿಲೀಸ್ ಆದ ಒಂದೂವರೆ ತಿಂಗಳ ನಂತರ OTTಗೆ ಬರುತ್ತೆ. ಕ್ರಾಂತಿ ಸಿನಿಮಾ ಎಲ್ಲಿ ಸ್ಟ್ರೀಮಿಂಗ್ ಆಗುತ್ತದೆ ಅನ್ನುವ ಕುತೂಹಲ ಎಲ್ಲ ಅಭಿಮಾನಿಗಳಲ್ಲಿದೆ. ರಾಬರ್ಟ್ ಸಿನಿಮಾ ನಂತರ ದರ್ಶನ್ ನಟಿಸಿರುವ ಮತ್ತೊಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಕ್ರಾಂತಿ. ರಚಿತಾರಾಮ್, ಉಮಾಶ್ರೀ, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ಭಾರಿ ತಾರಾಗಣ ಚಿತ್ರದಲ್ಲಿದೆ. ಕ್ರಾಂತಿ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗುವ ಸುಳಿವು ಸಿಕ್ಕಿ ಈಗಾಗಲೇ ಭಾರಿ ಮೊತ್ತಕ್ಕೆ ಸಿನಿಮಾ ಡಿಜಿಟಲ್ ರೈಟ್ಸ್ ಮಾರಾಟ ಆಗಿದೆ ಎನ್ನಲಾಗ್ತದೆ. ಸಿನಿಮಾ ತೆರೆಗೆ ಬರ್ತಿದ್ದು ಎಲ್ಲಾ ಭಾಷೆಗಳ OTT ರೈಟ್ಸ್ ಅಮೆಜಾನ್ ಪ್ರೈಮ್ಗೆ ಬಿಕರಿಯಾಗಿದೆ ಎನ್ನಲಾಗ್ತಿದೆ. ಈ ಹಿಂದೆ ಯಜಮಾನ ಸಿನಿಮಾ ನಿರ್ಮಿಸಿದ್ದ ಅದೇ ತಂಡ ಈ ಚಿತ್ರಕ್ಕೂ ಕೆಲಸ ಮಾಡಿದೆ. ಈ ಸಿನಿಮಾ ಕೂಡ ಪ್ರೈಮ್ನಲ್ಲಿ ಪ್ರಸಾರ ಆಗುತ್ತೆ. ಒಂದಷ್ಟು ಷರತ್ತುಗಳನ್ನ ವಿಧಿಸಿ OTT ಸಂಸ್ಥೆಗಳು ಸಿನಿಮಾ ಸ್ಟ್ರೀಮಿಂಗ್ ರೈಟ್ಸ್ ಕೊಂಡುಕೊಳ್ಳುತ್ತಾ ಇದ್ರು. ಅದರಲ್ಲೂ ಸಿನಿಮಾ ರಿಲೀಸ್ ಆದ ಎಷ್ಟು ದಿನಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಹಾಕಬೇಕು ಎನ್ನುವುದು ಮೊದಲೇ ಒಪ್ಪಂದ ಆಗಿರುತ್ತೆ. ಸಾಮಾನ್ಯವಾಗಿ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ 7 ವಾರದ ನಂತರ OTTಗೆ ಬರುತ್ತದೆ. ಇತ್ತೀಚೆಗೆ ಕಾಂತಾರ ಸಿನಿಮಾ ಮಾತ್ರ 50 ದಿನಗಳ ನಂತರವೂ ಭರ್ಜರಿ ಪ್ರದರ್ಶನ ಕಂಡಿತು. ಹಾಗಾಗಿ ಕೊಂಚ ತಡವಾಗಿ ಪ್ರೈಮ್ಗೆ ಬಂದಿತು. ಇನ್ನು ಮಾರ್ಚ್ ಕೊನೆಯ ವಾರದ ವೇಳೆಗೆ ಆನ್ಲೈನ್ನಲ್ಲಿ ಕ್ರಾಂತಿ ಸಿನಿಮಾ ವೀಕ್ಷಣೆಗೆ ಸಿಗಲಿದೆ. ರಾಜ್ಯದ 3 ಜಿಲ್ಲೆಗಳಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಚಿತ್ರದ 3 ಹಾಡುಗಳನ್ನು ಅಭಿಮಾನಿಗಳಿಂದಲೇ ರಿಲೀಸ್ ಮಾಡಲಾಗಿತ್ತು. ಮೈಸೂರಿನ ಚಿತ್ರದ ಥೀಮ್ ಸಾಂಗ್ ಧರಣಿ ಬಿಡುಗಡೆ ಆಗಿತ್ತು. ಹೊಸಪೇಟೆಯಲ್ಲಿ ಬೊಂಬೆ ಬೊಂಬೆ ಮೆಲೋಡಿ ಸಾಂಗ್ ಲೋಕಾರ್ಪಣೆಯಾಗಿದ್ದರೆ ಹುಬ್ಬಳ್ಳಿಯಲ್ಲಿ ಐಟಂ ಸಾಂಗ್ ಪದ್ಮಾವತಿ ಸದ್ದು ಮಾಡಿತ್ತು. ಇದೇ ಶನಿವಾರ ಬೆಂಗಳೂರಿನಲ್ಲಿ ಕ್ರಾಂತಿ ಆಕ್ಷನ್ ಟ್ರೈಲರ್ ರಿಲೀಸ್ ಆಗಲಿದೆ. ದೊಡ್ಡ ಮಟ್ಟದಲ್ಲಿ ಈವೆಂಟ್ ನಡೆಯಲಿದೆ ಎನ್ನಲಾಗ್ತಿದೆ. ಜನವರಿ 26ಕ್ಕೆ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಕ್ರಾಂತಿ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ. ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪ್ರೇಕ್ಷಕರ ಮುಂದೆ ಬರುತ್ತಿದೆ. ಚಿತ್ರದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳ ಕುರಿತು ಮಾತನಾಡಿದ್ದಾರೆ. ಇನ್ನು ದರ್ಶನ್ 2 ಶೇಡ್ಗಳಿರುವ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಶೈಲಜಾ ನಾಗ್, ಬಿ ಸುರೇಶ್ ದಂಪತಿ ಸಿನಿಮಾ ನಿರ್ಮಿಸಿದ್ದಾರೆ.